ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮಹಾರಾಷ್ಟ್ರದಲ್ಲೊಂದು ಪಾಪಗಳನ್ನು ಕಳೆಯುವ ಬಹಳ ದೊಡ್ಡ ಪ್ರಕ್ರಿಯೆ ನಡೆದಿದೆ. ಹಗರಣಗಳ ಆರೋಪಗಳನ್ನು ಎದುರಿಸುತ್ತಿದ್ದವರನ್ನ ಈಗ ಹೆಗಲ ಮೇಲೆ ಕೂರಿಸಿಕೊಂಡು ಮೆರೆಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯ ಜೊತೆಗೆ ಸರ್ಕಾರದ ಭಾಗವಾಗುವ ಮೂಲಕ ಗಂಗಾ ನದಿಯಲ್ಲಿ ಮುಳುಗಿದರೆ ಪಾಪಗಳು ಕಳೆದು ಹೋಗುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆಯಲ್ಲ, ಅದೇ ಸ್ವರೂಪದಲ್ಲಿ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ದವರು ಈಗ ಅದನ್ನ ಕಳೆದುಕೊಂಡು ದಕ್ಷ ಆಡಳಿತಗಾರರು ಅಂತ ಹೇಳಿ ಕರೆಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎನ್ಸಿಪಿ ನಾಯಕ ಅಜಿತ್ ಪವಾರ್ ಜೊತೆಗೂಡಿದ 8 ಶಾಸಕರು ಸೇರಿದಂತೆ 9 ಮಂದಿ ಏಕನಾಥ್ ಶಿಂಧೆ ಕ್ಯಾಬಿನೆಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರನ್ನು ಸಂಘಟಿತವಾಗಿ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ದಂತ ಪ್ರತಿಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟು ಬಿದ್ದಿದೆ. ಅಷ್ಟಕ್ಕೂ ಮಹಾರಾಷ್ಟ್ರ ರಾಜಕೀಯದಲ್ಲಿ ಆಗಿರುವ ಈ ಕ್ಷಿಪ್ರ ಕ್ರಾಂತಿ ಹಿಂದಿನ ಅಸಲಿಯತ್ತೇನು? ಅಜಿತ್ ಪವಾರ್ ಅವರ ಪೊಲಿಟಿಕಲ್ ಗೇಮ್ ಪ್ಲಾನ್ ಏನು? ಇಲ್ಲಿ ಬಿಜೆಪಿ ಆಡ್ತಾ ಇರುವಂತ ಆಟಗಳೇನು? ಎಲ್ಲ ಬೆಳವಣಿಗೆಗಳು ಎನ್ಸಿಪಿ ಮೇಲೆ ಯಾವ ಸ್ವರೂಪದ ಪರಿಣಾಮವನ್ನು ಬೀರಬಹುದು? ವಿಶೇಷವಾಗಿ ಮುಂದಿನ ಲೋಕಸಭೆ ಚುನಾವಣೆಯ ಮೇಲೆ ಎಂತಹ ಎಫೆಕ್ಟ್ ಅನ್ನು ಇದು ಬೀರೋದಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅಂದ ಹಾಗೆ ನಿಷ್ಪಕ್ಷಪಾತವಾದ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ತಾವು ಮರಿಬೇಡಿ. ಸ್ನೇಹಿತರೆ, ಇಲ್ಲಿರುವ ಒಂದು ರಿಯಾಲಿಟಿ ಏನಂದ್ರೆ, ಅಜಿತ್ ಪವಾರ್ ಅವರು ಏಕನಾಥ್ ಶಿಂಧೆ ಬಿಜೆಪಿ ಸರ್ಕಾರದ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನೋ ಬಗ್ಗೆ ಈ ಹಿಂದೆಯೇ ಸುಳಿವು ಸಿಕ್ಕಿತ್ತು. ಅಜಿತ್ ಪಕ್ಷ ಉಳಿತಾರೆ ಅನ್ನುವಂತಹ ಸಂಗತಿ ಸ್ವತಃ ಶರದ್ ಪವಾರ್ ಅವರಿಗೂ ಕೂಡ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಎನ್ಸಿಪಿ ಮುಖ್ಯಸ್ಥ ಇತ್ತೀಚೆಗೆ ರಾಜಕೀಯ ಉತ್ತರಾಧಿಕಾರವನ್ನ ಬೇರೆಯವರಿಗೆ ಬಿಟ್ಟುಕೊಡುವ ತೀರ್ಮಾನಕ್ಕೆ ಬಂದಿದ್ರು. ಆ ಮೂಲಕ ಅಜಿತ್ ಪವಾರ್ ಅವರನ್ನ ಕಟ್ಟಿಹಾಕುವ ಕಡೆಯ ಪ್ರಯತ್ನ ಮಾಡಿದಂತಿತ್ತು. ಈಗ ಆಗಿರುವಂತಹ ಬೆಳವಣಿಗೆ ಶರದ್ ಪವಾರ್ ಪಾಲಿಗೆ ಶಾಕಿಂಗ್ ವಿಚಾರ ಏನಲ್ಲ. ಹಾಗಂತ ಶರದ್ ಪವಾರ್ ಈಗ ತಮ್ಮ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದಂತಹ ವಿಚಾರ. ಸದ್ಯಕ್ಕೆ ಅಜಿತ್ ಪವಾರ್ ಜೊತೆಗೆ 9 ಮಂದಿ ಎನ್ಸಿಪಿ ಶಾಸಕರು ಶಿಂಧೆ ಸರ್ಕಾರದ ಕೈ ಜೋಡಿಸಿದ್ದಾರೆ. ಆದರೆ ಈ ನಂಬರ್ ಗೇಮ್ ಕೇವಲ 9ಕ್ಕೆ ಸೀಮಿತ ಆಗೋದಿಲ್ಲ. 53 ಎನ್ಸಿಪಿ ಶಾಸಕರ ಪೈಕಿ 40 ಎಂಎಲ್ಎಗಳು ಅಜಿತ್ ಪವಾರ್ ಬೆಂಬಲಕ್ಕೆ ಇದ್ದಾರಂತೆ. ಅಂಥದ್ದೊಂದು ಬೆಂಬಲದ ಪತ್ರವನ್ನು ಈಗಾಗಲೇ ರಾಜ್ಯಪಾಲರಿಗೆ ಕೊಟ್ಟು ಇಮಿಡಿಯೇಟ್ ಆಗಿ ಇವರು ಮಂತ್ರಿಗಳು ಕೂಡ ಆಗೋಗ್ಬಿಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಒಂದು ವೇಳೆ 40 ಮಂದಿಯು ಶಿಂಧೆ ಬಿಜೆಪಿ ಸರ್ಕಾರವನ್ನು ಸೇರಿದ್ದೇ ಆದಲ್ಲಿ ಶರದ್ ಪವಾರ್ ಪಕ್ಷದ ಮೇಲಿನ ಹಿಡಿತವನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ಇಲ್ಲದೆ ಹೋದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ತೂಗುಗತ್ತಿ ಈ ಅಜಿತ್ ಪವಾರ್ ತಲೆ ಮೇಲೂ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರವಾಗಿ ಇವರು ಒಂದು ತಂಡವಾಗಿ ಅಂದರೆ 40 ಜನ ಶಾಸಕರು ಏಕಾಏಕಿಯಾಗಿ ಬಿಜೆಪಿ ಏಕನಾಥ್ ಶಿಂಧೆ ಸರ್ಕಾರದ ನೆರವಿಗೆ ನಿಂತರು ಅಥವಾ ಅದಕ್ಕೆ ಬೆಂಬಲ ಕೊಟ್ಟರು ಅಂತ ಹೇಳಿದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ವ್ಯಾಖ್ಯಾನದ ಪ್ರಕಾರವಾಗಿ ಇರುವಂಥದ್ದು ಅಂದರೆ 10th ಶೆಡ್ಯೂಲ್ನ ಪ್ರಕಾರವಾಗಿ ಅವರಿಗೆ ಯಾವ ಸ್ವರೂಪದಲ್ಲಿ ಒಂದು ಪಕ್ಷವಾಗಿ ಇನ್ನೊಂದು ಜೊತೆಯಾಗಿ ಒಂದು ಬೆಂಬಲ ಕೊಡೋದಕ್ಕೆ ಅವಕಾಶ ಇದೆಯಲ್ಲ, ಆ ರೀತಿಯಾಗಿ ಬೆಂಬಲ ಕೊಡುವಂಥ ಅವಕಾಶ ಇದ್ದೇ ಇರುತ್ತೆ. ಇಲ್ಲದೆ ಹೋದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಇವರು ಅನರ್ಹರು ಕೂಡ ಆಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗ್ಬೋದು. ಅಷ್ಟಕ್ಕೂ ಮಹಾರಾಷ್ಟ್ರದಲ್ಲಿ ಶಿಂಧೆ ಬಿಜೆಪಿ ಸರ್ಕಾರಕ್ಕೆ ಬಹುಮತ ಇದ್ದರೂ ಕೂಡ ಅಜಿತ್ ಪವಾರ್ ಕ್ಯಾಂಪನ್ನ ಸೆಳೆಯೋದಕ್ಕೆ ಕಾರಣ ಏನು? ಅಧಿಕಾರದ ಆಟದ ಹಿಂದೆ ಬಿಜೆಪಿಯ ಗೇಮ್ ಪ್ಲಾನ್ ಏನು ಅನ್ನುವಂಥದ್ದು ಕೂಡ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ. ಯಾಕಂದರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಯ ಪ್ರಕಾರ ಸಿಎಂ ಕುರ್ಚಿಯಿಂದ ಏಕನಾಥ್ ಶಿಂಧೆಯವರನ್ನ ಬದಲಾಯಿಸುವುದಕ್ಕೆ ಬಿಜೆಪಿ ತಂತ್ರ ಹೆಣೆದಿದೆಯಂತೆ. ಶಿಂಧೆ ಬದಲಿಗೆ ಅಜಿತ್ ಪವಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂಥದ್ದು ಬಿಜೆಪಿಯ ಉದ್ದೇಶ ಅಂತ ಕೂಡ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂಧೆ ಆಡಳಿತದ ಶೈಲಿಯ ಬಗ್ಗೆ ಸರ್ಕಾರದೊಳಗೆ ಸಾಕಷ್ಟು ಅಸಮಾಧಾನ ಎದ್ದಿತ್ತು. ವಿಶೇಷವಾಗಿ ಬಿಜೆಪಿ ನಾಯಕರು ಶಿಂಧೆ ಬಗ್ಗೆ ಒಳಗೊಳಗೇನೆ ಕುದಿತಾ ಇದ್ದಾರೆ. ಏಕನಾಥ್ ಶಿಂಧೆ ಮುಖ್ಯಮಂತ್ರಿ ಆದ ನಂತರ ಬಿಜೆಪಿ, ಯಾಕಂದರೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಹೆಚ್ಚು ಶಾಸಕರ ಬಲ ಹೊಂದಿರುವಂಥ ಪಕ್ಷ ಅಂದರೆ ಅದು ಬಿಜೆಪಿ. ಬಿಜೆಪಿ ಹೆಚ್ಚು ಶಾಸಕರ ಬಲ ಹೊಂದಿದ್ರೂ ಕೂಡ ಸರ್ಕಾರದಲ್ಲಿ ಚೋಟಾಬಾಯಿ ಆಗಿದೆ. ಹಾಗಿದ್ರೂ ಸಿಎಂ ಶಿಂಧೆಗಿಂತ ಹೆಚ್ಚಿನ ಬಲ ಮತ್ತು ಸರ್ಕಾರದ ಮೇಲಿನ ಹಿಡಿತ ಡಿಸಿಎಂ ಫಡ್ನವೀಸ್ ಅವರ ಕೈಯಲ್ಲಿನೇ ಇದೆ. ಮುಂಬರುವ ಸಂಪುಟ ಪುನರ್ರಚನೆಯ ವೇಳೆಯಲ್ಲೂ ಕೂಡ ಶಿಂಧೆ ಕ್ಯಾಂಪ್ನ 10 ಮಂದಿ ಸಚಿವರನ್ನ ಕ್ಯಾಬಿನೆಟ್ನಿಂದ ಕೈಬಿಟ್ಟು ಎನ್ಸಿಪಿ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡುವಂಥದ್ದು ಬಿಜೆಪಿಯ ಅಸಲಿ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಇದು ರಾಜಕೀಯ ಉದ್ದೇಶ ಆದರೆ ಇಲ್ಲಿ ನಡೆದಿರುವಂತಹ ಆಪರೇಷನ್ ಹಿನ್ನೆಲೆಯನ್ನು ಕಂಡಾಗ ಇಡಿ ದಾಳಿಯ ಕುರುಹುಗಳು ಕಣ್ಣಿಗೆ ರಾಚಿದ್ರೆ ಖಂಡಿತ ಅದು ನಿಮ್ಮ ತಪ್ಪಲ್ಲ. ಯಾಕಂದರೆ ರಾಜಕೀಯ ಇರೋದೇ ಹಾಗೆ ಎನ್ನುವಂತಹ ಸ್ಥಿತಿಗೆ ನಾವೀಗ ಬಂದು ತಲುಪಿದ್ದೀವಿ.
ಬಿಜೆಪಿ ಕಡೆಗೆ ಅಜಿತ್ ಪವಾರ್ ಹಾರಿದ್ದರ ಹಿಂದೆ ಪ್ರಧಾನಿ ಮೋದಿಯವರು ಮೊನ್ನೆ ಭೋಪಾಲ್ನಲ್ಲಿ ಮಾಡಿದ ಭಾಷಣದ ಪರಿಣಾಮ ಬೀರಿರುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ अगर मैं एनसीपी की बात करूं तो एनसीपी पर भी करीब करीब 70,000 करोड़ रुपए के घोटालों का आरोप है। महाराष्ट्र स्टेट कोऑपरेटिव बैंक घोटाला, महाराष्ट्र सिंचाई घोटाला, अवैध खनन घोटाला, इनकी लिस्ट भी बहुत लंबी है। ಪ್ರಧಾನಿ ಮೋದಿಯವರು ಅಂದು ಲಿಸ್ಟ್ ಮಾಡಿದ ಈ ಹಗರಣಗಳಲ್ಲಿ ಮೊದಲೆರಡು ಹಗರಣ ಇದೆಯಲ್ಲ, ಮಹಾರಾಷ್ಟ್ರದ ಸಹಕಾರಿ ಬ್ಯಾಂಕ್ಗಳ ಹಗರಣ ಮತ್ತು ಮಹಾರಾಷ್ಟ್ರ ನೀರಾವರಿ ಹಗರಣ, ಇವೆರಡರಲ್ಲೂ ಕೂಡ ಹೊಸದಾಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಅವರು ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಇನ್ನು ಅಜಿತ್ ಪವಾರ್ ಅವರ ಜೊತೆಗೆ ಮಂತ್ರಿಯಾಗಿರುವಂತಹ ಛಗನ್ ಭುಜಬಲ್ ವಿರುದ್ಧ ಕೂಡ ಇಡಿ ತನಿಖೆ ನಡೀತಾ ಇದೆ. ಹಾಗೆಯೇ ಇನ್ನೊಬ್ಬ ಮಂತ್ರಿ ಹಸನ್ ಮುಶ್ರಿಫ್ ವಿರುದ್ಧ ಕೂಡ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಿಸಿಕೊಂಡು ಇಡಿ ತನಿಖೆಯನ್ನು ನಡೆಸ್ತಾ ಇದೆ. ಈಗ ಇವರು ಮಂತ್ರಿಯಾಗಿರೋದ್ರಿಂದಾಗಿ ಇಡಿ ತನಿಖೆ ಏನಾಗುತ್ತೆ ಎಂಬ ಪ್ರಶ್ನೆ ಮೂಡುವಂಥದ್ದು ಸಹಜ. ಇದು ಕೇಸ್ಗಳ ವಿಚಾರ ಆದರೆ ಬಿಜೆಪಿ ಮಾಸ್ಟರ್ ಪ್ಲಾನ್ನಂತೆ ಅಜಿತ್ ಪವಾರ್ ಟೀಮ್ ಸರ್ಕಾರಕ್ಕೆ ಎಂಟ್ರಿ ಕೊಟ್ಟಿರುವಾಗ ಏಕನಾಥ್ ಶಿಂಧೆ ಕತೆ ಏನು ಎನ್ನುವಂತಹ ರಾಜಕೀಯ ಪ್ರಶ್ನೆ ಇದ್ದೇ ಇದೆ. ನಿಮಗೆ ಗೊತ್ತಿರಲಿ, ಕಳೆದ ಏಪ್ರಿಲ್ನಲ್ಲಿ ಏಕನಾಥ್ ಶಿಂಧೆ ಬಣ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿತ್ತು. ಒಂದು ವೇಳೆ ಅಜಿತ್ ಪವಾರ್ ಇತರೆ ಎನ್ಸಿಪಿ ಶಾಸಕರ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಸೇರಿದ್ದೇ ಆದಲ್ಲಿ ನಾವು ಸರ್ಕಾರದ ಭಾಗ ಆಗಿರೋದಿಲ್ಲ ಅಂತೇಳಿ ಶಿಂಧೆ ಬಣದ ಶಾಸಕರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾಕೆಂದರೆ ಶಿಂಧೆ ಬಣದ ಶಾಸಕರ ವ್ಯಾಲ್ಯೂ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿ ಹೋಗ್ಬಿಡುತ್ತೆ ಯಾವಾಗ ಅಜಿತ್ ಪವಾರ್ ಅವರು ಎಂಟ್ರಿ ಕೊಟ್ಟರು ಆವಾಗಲಿಂದ. ಆದರೆ ಕಳೆದ ವಾರ ಏಕನಾಥ್ ಶಿಂಧೆ ಮತ್ತು ಅಜಿತ್ ಪವಾರ್ ಅವರನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಇದಾದ ಬಳಿಕ ಶಿಂಧೆ ಬಣದ ನಿಲುವು ಕೂಡ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ, ಅಥವಾ ಬದಲಾಗಬೇಕಂತ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಗಿದೆ. ಈಗ ಅಜಿತ್ ಪವಾರ್ ಸರ್ಕಾರವನ್ನು ಸೇರಿಕೊಂಡಿರೋದನ್ನು ಸ್ವತಃ ಮುಖ್ಯಮಂತ್ರಿ ಶಿಂಧೆ ಅವರು ಸ್ವಾಗತಿಸಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಡಬಲ್ ಇಂಜಿನ್ ಅಲ್ಲ, ತ್ರಿಬಲ್ ಇಂಜಿನ್ ಸರ್ಕಾರ ಇದೆ. ಹೀಗಾಗಿ ರಾಜ್ಯ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿ ಆಗಲಿದೆ ಅಂತ ಬಿಜೆಪಿ ನಾಯಕರುಗಳು ಹಾಗೆಯೇ ಶಿಂಧೆ ಬಣದ ಮಂದಿ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ರಾಜಕೀಯದಲ್ಲಿ ಸಿಂಗಲ್ ಇಂಜಿನ್ ಸರ್ಕಾರ ನಡೆಸುವಂಥದ್ದೇ ಕಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಅಥವಾ ಬಣಬಣಗಳ ಸರ್ಕಾರವನ್ನು ರನ್ ಮಾಡುವುದು ಅಷ್ಟು ಸುಲಭ ಅಲ್ವೇ ಅಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದರೆ ಇಲ್ಲಿ ಶಿಂಧೆ ಬಣ, ಅಜಿತ್ ಪವಾರ್ ಬಣ ಮತ್ತು ಬಿಜೆಪಿ, ಹೀಗೆ ಒಂದು ಪಕ್ಷ ಮತ್ತು ಎರಡು ಬಣಗಳಿಂದ ಹುಟ್ಟುಕೊಂಡಿರುವಂತಹ ಪಕ್ಷಗಳ ನಾಯಕರಿಗೆ ಮಂತ್ರಿಗಿರಿಯ ಹಂಚಿಕೆ ಆಗಬೇಕಾಗಿದೆ. ಇಲ್ಲಿ ಮಹಾರಾಷ್ಟ್ರ ರಾಜಕೀಯದಲ್ಲಿರುವಂತಹ ಇಬ್ಬರು ಚಾಣಕ್ಯರ ಬಗ್ಗೆ ಹೇಳಲೇಬೇಕು. ಅವರಲ್ಲಿ ಒಬ್ಬರು ಚಾಣಕ್ಯ ಅಂತ ಹೇಳಿದರೆ ಅದು ಮತ್ತಾರೂ ಅಲ್ಲ, ಬಿಜೆಪಿಯ ದೇವೇಂದ್ರ ಫಡ್ನವೀಸ್. ಇನ್ನೊಬ್ಬ ಚಾಣಕ್ಯ ನಿಮಗೆಲ್ಲ ಗೊತ್ತೇ ಇದೆ, ಶರದ್ ಪವಾರ್. ನಿಮಗೆ ನೆನಪಿರಬಹುದು, ಈ ಹಿಂದೆ 2019ರಲ್ಲಿ ಚುನಾವಣೆ ಫಲಿತಾಂಶದ ಬಳಿಕ ಅಜಿತ್ ಪವಾರ್ ಜೊತೆಗೂಡಿ ಫಡ್ನವೀಸ್ ಅವರು ಬೆಳಗ್ಗೆನೆ ಸರ್ಕಾರವನ್ನು ರಚನೆ ಮಾಡಿಬಿಟ್ಟಿದ್ರು. ಫಡ್ನವೀಸ್ ಸಿಎಂ ಆಗಿ ಮತ್ತು ಅಜಿತ್ ಪವಾರ್ ಡಿಸಿಎಂ ಆಗಿ ಬೆಳಗ್ಗೆ 8 ಗಂಟೆಗೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆದರೆ 80 ಗಂಟೆಗಳ ಅಂತರದಲ್ಲಿ ಆ ಸರ್ಕಾರ ಉರುಳಿ ಹೋಗಿತ್ತು. ಯಾಕಂದರೆ ಚುನಾವಣೆ ಫಲಿತಾಂಶದ ನಂತರ ಮಹಾರಾಷ್ಟ್ರದ ಅತಂತ್ರ ವಿಧಾನಸಭೆಯಿಂದಾಗಿ ಯಾವುದೇ ಸರ್ಕಾರ ರಚನೆಯಾಗದೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿತ್ತು. ರಾತ್ರೋರಾತ್ರಿ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ನಡುವೆ ಅದ್ಯಾವ ಸ್ವರೂಪದ ಕೂಡಿಕೆ ಆಯಿತು ಗೊತ್ತಿಲ್ಲ. ಕೊನೆಗೆ ಬೆಳಬೆಳಗ್ಗೆನೆ ಬಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಕದ್ದು ಮುಚ್ಚಿ ಸಂಸಾರ ಆರಂಭಿಸಿರುವುದನ್ನು ಘೋಷಣೆ ಮಾಡಿಕೊಂಡ್ರು. ಆದರೆ ಆ ಸರ್ಕಾರದ ಭವಿಷ್ಯವನ್ನು ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿನ ನಂತರ ಶರದ್ ಪವಾರ್ ಅವರು ಅಲ್ಲಿಗೆ ಮುಳುಗಿಸಿಬಿಟ್ಟಿದ್ರು, ಅದನ್ನು ಖತಂ ಮಾಡಿಬಿಟ್ಟಿದ್ರು. ಇಡೀ ಎನ್ಸಿಪಿ ತನ್ನ ಪರ ಇರುವಂತೆ ನೋಡಿಕೊಂಡು ಉಪಮುಖ್ಯಮಂತ್ರಿಯಾಗಿದ್ದಂಥ ಅಜಿತ್ ಪವಾರ್ ಫಡ್ನವೀಸ್ ಬದಲಿಗೆ ಉದ್ಧವ್ ಠಾಕ್ರೆ ಅವರೊಂದಿಗೂ ಕೂಡ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ನೋಡಿಕೊಂಡ್ರು. ರಾಜಕೀಯ ಎಷ್ಟು ಕೆಳಮಟ್ಟಿಗೆ ಅಲ್ಲ ಪ್ರಪಾತಕ್ಕೆ ಕುಸಿದು ಹೋಗಿದೆ ಅನ್ನೋದಕ್ಕೆ ಅಂದು ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಡೆದಂತಹ ಬೆಳವಣಿಗೆಗಳು ಸ್ಪಷ್ಟವಾಗಿ ಒಂದು ಸೂಚಕವಾಗಿತ್ತು. ಆದರೆ ಅದುವೇ ಪ್ರಪಾತ ಅಂದ್ಕೊಂಡಿದ್ದಂಥವ್ರಿಗೆ ಅದರಿಂದಲೂ ಕೆಳಕ್ಕೆ ರಾಜಕೀಯವನ್ನು ಇಳಿಸಬಹುದು ಅಂತ ಈಗ ಮತ್ತೆ ಅಜಿತ್ ಪವಾರ್ ಟೀಮ್ ತೋರಿಸ್ಕೊಟ್ಟಿದೆ. ಅಂದು ಶರದ್ ಪವಾರ್ ಹೊಡೆತಕ್ಕೆ ಫಡ್ನವೀಸ್ ಸಹವಾಸವನ್ನು ತೊರೆದು ಅಜಿತ್ ಪವಾರ್ ಮತ್ತೆ ಎನ್ಸಿಪಿ ಮನೆಯೊಳಗೆ ಸೇರಿಕೊಂಡ ನಂತರ ಬಹುಮತವಿಲ್ಲದೆ ಫಡ್ನವೀಸ್ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕಾಯಿತು. ಶರದ್ ಪವಾರ್ ಎಸೆದ ಗೂಗ್ಲಿಗೆ ಬಿಜೆಪಿ ಸರ್ಕಾರ ಪತನವಾಗಿತ್ತು. ಈ ಬೆಳವಣಿಗೆ ಫಡ್ನವೀಸ್ ಅವರ ರಾಜಕೀಯ ಕರಿಯರ್ಗೆ ಅತಿದೊಡ್ಡ ಕಪ್ಪು ಚುಕ್ಕೆಯಾಗಿಬಿಟ್ಟಿತು. ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಫಡ್ನವೀಸ್ ರಾಜಕೀಯ ಸಾಮರ್ಥ್ಯದ ಬಗ್ಗೆ ಅನುಮಾನದ ಕಣ್ಣಿನಿಂದ ನೋಡುವಂತಾಗಿತ್ತು. ಫಡ್ನವೀಸ್ ಮೇಲಿದ್ದ ನಂಬಿಕೆ ಗೌರವವೂ ಕೂಡ ಸ್ವಲ್ಪ ಕಡಿಮೆಯಾಗಿತ್ತು. ಇತ್ತ ಫಡ್ನವೀಸ್ ಅಂತೂ ತೀವ್ರ ಅವಮಾನಕ್ಕೆ ಒಳಗಾಗಿದ್ರು. ಇದಾದ ಬಳಿಕ ಮಹಾ ಅಘಾಡಿ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದಂತೆಯೇ ಅತ್ತ ಫಡ್ನವೀಸ್ ತಮ್ಮ ಅಸಲಿ ಆಟವನ್ನು ತೋರಿಸೋದಕ್ಕೆ ಶುರು ಮಾಡಿದರು.
ವಿಧಾನಸಭೆಯೊಳಗೆ ಹಾಗೂ ವಿಧಾನಸಭೆಯ ಹೊರಗೆ ಫಡ್ನವೀಸ್ ಹೋರಾಟ ರಣತಂತ್ರ ಇವೆಲ್ಲವೂ ಕೂಡ ಮತ್ತೊಂದು ಲೆವೆಲ್ನಲ್ಲಿತ್ತು. ಅಘಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲಾ ರೀತಿಯ ದಾಳವನ್ನು ಕೂಡ ಫಡ್ನವೀಸ್ ಅವರು ಉರುಳಿಸ್ತಾ ಬಂದರು. ಅದರ ಮೊದಲ ಫಲಿತಾಂಶವಾಗಿ ನಡೆದಿದ್ದೇ ಶಿವಸೇನೆಯೊಳಗೆ ನಡೆದಂತಹ ಒಂದು ದಂಗೆ. ಫಡ್ನವೀಸ್ ತಮ್ಮ ಬಾಣವನ್ನು ನೇರವಾಗಿ ಉದ್ಧವ್ ಠಾಕ್ರೆಯವರ ಶಿವಸೇನೆಯತ್ತ ಬಿಟ್ಟಿದ್ರು. ಶಿವಸೇನೆ ಎರಡು ಭಾಗವಾಗಿ ಏಕನಾಥ್ ಶಿಂಧೆ 40 ಮಂದಿ ಬೆಂಬಲಿಗರ ಸಮೇತ ಕೇಸರಿ ಪಾಳೆಯದ ಜೊತೆಗೆ ಕೈಜೋಡಿಸಿದರು. ಅತ್ತ ಉದ್ಧವ್ ನೇತೃತ್ವದ ಅಘಾಡಿ ಸರ್ಕಾರ ಮಕ್ಕಾಡೆ ಮಲಗ್ತಾ ಇದ್ದಂತೆ ಮಹಾರಾಷ್ಟ್ರದಲ್ಲಿ ಮತ್ತೆ ಬಿಜೆಪಿ ಪಾಲುದಾರಿಕೆಯ ಸರ್ಕಾರ ರಚನೆಯಾಯಿತು. ಫಡ್ನವೀಸ್ಗೆ ಇದ್ದಿದ್ದು ಒಂದೇ ಒಂದು ಗುರಿ, ಅಘಾಡಿ ಸರ್ಕಾರವನ್ನು ಉರುಳಿಸಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದಾಗಿತ್ತು. ಆ ಸರ್ಕಾರದಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಫಡ್ನವೀಸ್ ಅವರು ಬಯಸಿರಲಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ರಾಜಕೀಯದಲ್ಲಿ ಯಾರು ಕೂಡ ಸಿಎಂ ಪದವಿಯನ್ನ ಬಿಟ್ಟುಕೊಡುವಷ್ಟು ಉದಾರಿಗಳಾಗ್ಬಿಡ್ತಾರೆ ಅಂತ ಹೇಳುವಂಥದ್ದನ್ನ ನಂಬುವುದು ಕಷ್ಟ. ಹೋಗ್ಲಿ ಬಿಡಿ, ಮಹಾರಾಷ್ಟ್ರದಲ್ಲಿ ಸಿಎಂ ಪದವಿ ಬಿಡಿ ಕ್ಯಾಬಿನೆಟ್ನಲ್ಲೂ ಕೂಡ ಇರೋದಿಕ್ಕೆ ಫಡ್ನವೀಸ್ ಅವರಿಗೆ ಮನಸ್ಸು ಇರಲಿಲ್ವಂತೆ. ಸಿಎಂ ಪಟ್ಟವನ್ನು ಶಿಂಧೆಗೆ ಬಿಟ್ಟುಕೊಟ್ಟು ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿ ತಮಗಾಗಿದ್ದಂಥ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳುವಂಥದ್ದು ಫಡ್ನವೀಸ್ ಅವರ ಉದ್ದೇಶವಾಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗೆಲ್ಲ ನಡೆದಿತ್ತು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಉಪಮುಖ್ಯಮಂತ್ರಿ ಸ್ಥಾನ ಬಂದಾಗ ಅದನ್ನು ಬಿಟ್ಟುಕೊಡದೆ ಸ್ವೀಕರಿಸಿ ಅಧಿಕಾರದ ಗದ್ದುಗೆಗೆ ಫಡ್ನವೀಸ್ ಅವರು ಏರಿಕೊಳ್ತರು. ಹಾಗಂತ ಸರ್ಕಾರ ರಚನೆಯಾಯಿತು ಅಂತೇಳಿ ಫಡ್ನವೀಸ್ ಅವರು ಸುಮ್ಮನೆ ಕುಳಿತಿರಲಿಲ್ಲ. ಮತ್ತೊಂದು ಸೇಡು ತೀರಿಸಿಕೊಳ್ಳುವಂತಹ ದಾಹ ಅವರಲ್ಲಿ ಇದ್ದೇ ಇತ್ತು. ತಮಗೆ ಗೂಗ್ಲಿ ಎಸೆದು ಔಟ್ ಮಾಡಿದವರಿಗೆ ದೂಸರ ಮೂಲಕ ಬಿಸಿ ಮುಟ್ಟಿಸಬೇಕು ಅನ್ನುವಂಥದ್ದು ಫಡ್ನವೀಸ್ ಉದ್ದೇಶವಾಗಿತ್ತು. ಅದರ ಪರಿಣಾಮವಾಗಿ ಅಜಿತ್ ಪವಾರ್ ಆಪರೇಷನ್ 2.0 ಅಂದು ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದಂತಹ ಅಜಿತ್ರನ್ನ ಫಡ್ನವೀಸ್ ಮತ್ತೊಮ್ಮೆ ಸರ್ಕಾರಕ್ಕೆ ಸೇರಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಗೆ ಉದ್ಧವ್ ಕೈಯಿಂದ ಶಿವಸೇನೆಯನ್ನ ಹೈಜಾಕ್ ಮಾಡಿದ್ರು, ಅದೇ ಸ್ವರೂಪದಲ್ಲಿ ಶರದ್ ಪವಾರ್ ಕೈಯಲ್ಲಿದ್ದಂತಹ ಎನ್ಸಿಪಿಯನ್ನ ಅಜಿತ್ ಮೂಲಕ ಅಪಹರಣ ಮಾಡುವಂಥದ್ದು ಫಡ್ನವೀಸ್ ಅವರ ಟಾರ್ಗೆಟ್ ಆಗಿತ್ತು. ಇದೀಗ ತಮ್ಮ ಕಾರ್ಯಾಚರಣೆಯಲ್ಲಿ ಫಡ್ನವೀಸ್ ಯಶಸ್ವಿಯಾದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಂತ ಶರದ್ ಪವಾರ್ ಏನು ಕೈಕಟ್ಟಿ ಕುಳಿತುಕೊಳ್ಳುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ನಮ್ಮಲ್ಲಿ ದೇವೇಗೌಡರ ರಾಜಕೀಯದ ದಾಳಗಳನ್ನು ಊಹಿಸುವುದು ಎಷ್ಟು ಕಷ್ಟನೋ ಅದಕ್ಕಿಂತ 10 ಪಟ್ಟು ಕಷ್ಟ ಈ ಶರದ್ ಪವಾರ್ ಅವರ ರಾಜಕೀಯ ದಾಳಗಳನ್ನು ಎಣಿಸುವಂಥದ್ದು. ಅವರ ಮಾತಿನಲ್ಲೇನಿದೆ, ಅವರ ನಡೆಯಲ್ಲೇನಿದೆ, ಅವರ ಮನಸ್ಸಿನಲ್ಲೇನಿದೆ, ಅವರ ನುಡಿಯಲ್ಲೇನಿದೆ, ಅವರ ಉದ್ದೇಶ ಏನಿದೆ, ಅವರ ಗುರಿ ಏನಿದೆ, ಇದ್ಯಾವುದು ಕೂಡ ಬಹುಶಃ ಶರದ್ ಪವಾರ್ಗೇನೇ ಸಂಪೂರ್ಣವಾಗಿ ಗೊತ್ತಿದೆಯೋ ಇಲ್ಲವೋ ಅನ್ನೋಷ್ಟರ ಮಟ್ಟಿಗೆ ಅನುಮಾನಕಾರಿಯಾದಂತಹ ದಾಳ ಉರುಳಿಸೋದ್ರಲ್ಲಿ ಶರದ್ ಪವಾರ್ ನಿಸ್ಸೀಮ ರಾಜಕಾರಣಿ. ಈಗಲೂ ಅಷ್ಟೇನೆ, ಇವೆಲ್ಲವೂ ಕೂಡ ಶರದ್ ಪವಾರ್ ಅವರಿಗೆ ಗೊತ್ತಿಲ್ಲದೇ ನಡೆದ ಅಥವಾ ಅವರ ಕೈಮೀರಿ ನಡೆದ ಬೆಳವಣಿಗೆ ಅಂತ ಊಹಿಸೋದು ಕೂಡ ಕಷ್ಟ. ಬಿಟ್ಟುಕೊಟ್ಟು ಕಸಿದುಕೊಳ್ಳುವ ಛಾತಿ ಕೆಲ ರಾಜಕೀಯ ನಾಯಕರಿಗೆ ಇರುತ್ತೆ. ಶರದ್ ಪವಾರ್ ಈ ಕೆಟಗರಿಗೆ ಸೇರಿದಂತಹ ನಾಯಕ. 24/7 ರಾಜಕಾರಣಿ ಪವಾರ್ ಇನ್ನು ಮುಂದೆ ಇಡುವಂತಹ ಒಂದೊಂದು ಹೆಜ್ಜೆ ಕೂಡ ಮಹಾರಾಷ್ಟ್ರದ ರಾಜಕೀಯವನ್ನು ನಿರ್ಧರಿಸಲಿದೆ. ಸ್ನೇಹಿ ಶರದ್ ಪವಾರ್ಗಿಂತ ಶತ್ರುವಾಗಿ ಪರಿಣಮಿಸಿದ ಶರದ್ ಪವಾರ್ ಭಾರಿ ಡೇಂಜರಸ್ ಅಂತ ಈಗಾಗಲೇ ಎನ್ಸಿಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಂಡಾಯ ಎದ್ದ ಶಾಸಕರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಎನ್ಸಿಪಿ ತೀರ್ಮಾನವನ್ನು ಕೈಗೊಂಡಿದೆ. ಇವೆಲ್ಲದರ ಮಧ್ಯೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತಹ ಪ್ರಾಮಿಸ್ ಬಿಜೆಪಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. ಅಂದರೆ ಇದು ಶಿಂಧೆ ಸರ್ಕಾರದ ಬುಡಕ್ಕೆ ಇಟ್ಟಿರುವಂತಹ ಡೈನಮೈಟ್ ಅಂತಲೂ ಕೂಡ ಪರಿಗಣಿಸಬಹುದು. ಅದು ಯಾವಾಗ ಸ್ಫೋಟಿಸಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಇನ್ನೊಂದು ವರ್ಷದ ರಾಜಕೀಯ ನಾಟಕ ನೋಡೋದಷ್ಟೇ ದೇಶವಾಸಿಗಳಿಗೆ ಸಿಕ್ಕಿರುವಂತಹ ಒಂದು ಅವಕಾಶ. ಆದರೆ ಈ ರಾಜಕೀಯ ಪಕ್ಷಗಳ ವಿಚಾರದಲ್ಲಿ ಒಂದು ಅಂಶವನ್ನು ನಾವು ಹೇಳಲೇಬೇಕು. ಈ ರಾಜಕೀಯ ನಾಯಕರ ಸಿದ್ಧಾಂತ ಅನ್ನುವಂಥದ್ದು ಇದೆಯಲ್ಲ, ಅದು ಘನ, ದ್ರವ ಮತ್ತು ಅನಿಲ ಮೂರೂ ರೂಪಗಳನ್ನು ತಾಳ್ಬಿಡುತ್ತೆ. ಅದು ಸಾಲಿಡ್ ಆಗಿಯೂ ಇರುತ್ತೆ, ಅದು ಲಿಕ್ವಿಡ್ ಆಗಿಯೂ ಆಗುತ್ತೆ, ಅದು ಏರ್ ಆಗಿಯೂ ಕೂಡ ಕನ್ವರ್ಟ್ ಆಗುತ್ತೆ. ಇತ್ತೀಚೆಗೆ ಇದು ಸ್ವಲ್ಪ ಜಾಸ್ತಿ ಆಗಿದೆ. ನಿಮಗೆ ಅದೆಂಗೆ ಘನ, ದ್ರವ ಅಥವಾ ಅನಿಲ ರೂಪ ಎನ್ನುವುದರ ಬಗ್ಗೆಯೂ ಕೂಡ ಅನುಮಾನ ಬರಬಹುದು. ಇವರು ಪ್ರತಿಪಕ್ಷದಲ್ಲಿದ್ದಾಗ ಸಿದ್ಧಾಂತದ ಬಗ್ಗೆ ಸಿಕ್ಕಾಪಟ್ಟೆ ಅಚಲವಾಗಿರ್ತಾರೆ. ಅಂದರೆ ಘನ ರೂಪದಲ್ಲಿ ಕಾಣಿಸ್ಕೊಂಡು ಬಿಡುತ್ತೆ, ಅಥವಾ ಸಂಪೂರ್ಣ ಬಹುಮತದ ಸರ್ಕಾರ ಇದ್ದಾಗಲೂ ಕೂಡ ಇವರ ಸಿದ್ಧಾಂತ ಘನ ರೂಪದಲ್ಲಿ ಇದ್ದು ಬಿಡುತ್ತೆ. ಆದರೆ ಯಾವಾಗ ಬಹುಮತದ ಸರ್ಕಾರ ಇಲ್ಲದೆ ಅತಂತ್ರ ಸರ್ಕಾರ ಇರುತ್ತದಲ್ಲ, ಆಗ ವಿರೋಧ ಪಕ್ಷದಲ್ಲಿದ್ದವರ ಘನ ರೂಪದ ರಾಜಕೀಯ ಸಿದ್ಧಾಂತ ಕೂಡ ಅಧಿಕಾರ ಸಿಗುತ್ತೆ ಅಂತೇಳಿ ಆದರೆ ದ್ರವ ರೂಪ ಪಡ್ಕೊಂಡು ಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅಧಿಕಾರಕ್ಕೆ ಫಿಟ್ ಆಗೋದಕ್ಕೆ ಸಿದ್ಧಾಂತವನ್ನು ದ್ರವ ರೂಪಕ್ಕೆ ಇಳಿಸಿ ಒಂದು ಬಾಟಲ್ನಲ್ಲಿ ಯಾವ ಶೇಪ್ನಲ್ಲಿ ಇದ್ರೂ ಕೂಡ ಅದರಲ್ಲಿ ಒಂದು ದ್ರವ ತುಂಬಿಕೊಳ್ತದಲ್ಲ, ಹಾಗೇನೆ ಇವರ ಸಿದ್ಧಾಂತ ರೂಪ ಪಡ್ಕೊಂಡು ಬಿಡುತ್ತೆ. ಅಂತಹ ಅಧಿಕಾರ ಹೋದ ಮೇಲೆ ಅಥವಾ ಆ ಅಧಿಕಾರ ಉಳಿಸೋದಕ್ಕಾಗಿ ಪ್ರತಿನಿತ್ಯ ನಡೆಸುವಂಥ ಸರ್ಕಸ್ ಇರುತ್ತದಲ್ಲ, ಆ ಸಂದರ್ಭದಲ್ಲಿ ಅವರ ಸಿದ್ಧಾಂತ ಹೊಗೆ ಹಾಕಿಸ್ಕೊಂಡು ಬಿಡುತ್ತೆ, ಅರ್ಥಾತ್ ಅನಿಲ ರೂಪವನ್ನು ಪಡ್ಕೊಂಡು ಬಿಡುತ್ತೆ.
ಇದೆ ಅಲ್ವಾ ನಮ್ಮ ರಾಜಕೀಯದ ಹೊಸ ಸ್ವರೂಪ, ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ರಾಜಕೀಯದ ರೀತಿ ನೀತಿಗಳು ಅನ್ನುವಂಥದ್ದಕ್ಕೆ ಮಹಾರಾಷ್ಟ್ರದ ಈಗಿನ ಬೆಳವಣಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣ ಮುಂದೆ ನಡೀತಾ ಇರುವಂಥದ್ದು. ನಮಸ್ಕಾರ.